ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ನಮ್ಮ ಕೈ ಕಾಲು ಅಥವಾ ನಮ್ಮ ದೇಹದಲ್ಲಿ ಯಾವುದೇ ಭಾಗ ಕಪ್ಪಗಾಗಿದ್ರೆ ಅದನ್ನು ಹೇಗೆ ಮನೆಯಲ್ಲೇ ಮನೆ ಮದ್ದನ್ನು ಉಪಯೋಗಿಸ್ಕೊಂಡು ಬೆಳ್ಳಗೆ ಮಾಡ್ಕೊಬಹುದಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ನೀವೇ ಲೈವಲ್ಲಿ ನನ್ನ ಎರಡೂ ಕೈಗಳಲ್ಲಿ ಎಷ್ಟು ಬದಲಾವಣೆಗಳು ಬರುತ್ತೆ ಅನ್ನೋದನ್ನು ನೀವು ನೋಡಬಹುದು ಫ್ರೆಂಡ್ಸ್ ಈ ಒಂದು ಹೋಮ್ ರೆಮಿಡಿಯಲ್ಲಿ ಎರಡು ಸ್ಟೆಪ್ ಬರುತ್ತೆ ಮೊದಲನೇ ಸ್ಟೆಪ್ ಬಂದು ಸ್ಕ್ರಬ್ಬನ್ನು ಮಾಡಬೇಕು ಈ ಸ್ಕ್ರಬ್ನ್ನು ಮಾಡ್ತಾ ಇರೋ ಉದ್ದೇಶ ಏನಂದರೆ ನಮ್ಮ ಡೆಡ್ ಸ್ಕಿನ್ನನ್ನು ರಿಮೂವ್ ಮಾಡೋದಕ್ಕೆ ಎರಡನೇ ಸ್ಟೆಪ್ ಬಂದು ಸ್ಕ್ರಬ್ ಮಾಡಿರುವ ಆ ಒಂದು ಭಾಗಕ್ಕೆ ನೀವು ಸ್ಕಿನ್ ವೈಟನಿಂಗ್ ಪ್ಯಾಕನ್ನು ಹಚ್ಚಬೇಕು ಹಾಗಾದರೆ ಬನ್ನಿ ನಮ್ಮ ಮೊದಲನೇ ಸ್ಟೆಪ್ ಹೇಗೆ ಮಾಡೋದಂತ ನೋಡೋಣ ಫ್ರೆಂಡ್ಸ್ ಈ ಮೊದಲನೇ ಸ್ಟೆಪ್ ಸ್ಕ್ರಬ್ಬನ್ನು ಮಾಡೋದಕ್ಕೆ ನಿಮಗೆ ಒಂದು ಸ್ಪೂನಷ್ಟು ಉಪ್ಪನ್ನು ತೆಗೆದುಕೊಳ್ಳಿ ಇಲ್ಲಿ ನಾನು ಒಂದು ಸ್ಪೂನಷ್ಟು ಸಾಲ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ನೀವು ಅರ್ಧ ಹೋಳಿನಷ್ಟು ನಿಂಬೆ ಹಣ್ಣನ್ನು ತೆಗೆದುಕೊಂಡು ನೀವು ಒಂದು ಸ್ಪೂನಷ್ಟು ಅಂದರೆ ಒಂದು ಚಮಚದಷ್ಟು ನಿಂಬೆ ಹಣ್ಣನ್ನು ಇಂಡುಕೊಳ್ಳಿ ಈ ರೀತಿಯಾಗಿ ಇಂಟ್ಕೊಂಡು ಎರಡನ್ನೂ ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆ ಎರಡು ಸ್ಟೆಪ್ಪನ್ನು ಹೇಗೆ ಮಾಡೋದು ಹೇಗೆ ಉಪಯೋಗಿಸೋದಂತ ನೋಡೋದಕ್ಕಿಂತ ಮುಂಚೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದರಿಂದಾಗಿ ನಾವು ಮಾಡುವ ಮುಂದಿನ ಯಾವುದೇ ಒಳ್ಳೆ ವೀಡಿಯೋಗಳು ನಿಮಗೆ ಮಿಸ್ ಆಗೋದಿಲ್ಲ ನೋಡಿ ನಾನು ರೆಡಿ ಮಾಡಿರುವಂತಹ ಸ್ಕ್ರಬ್ ಇಲ್ಲಿ ರೆಡಿ ಇದೆ ಇವಾಗ ನೀವು ಎಲ್ಲಿ ಅನ್ನು ವೈಟನಿಂಗ್ ಮಾಡ್ಕೊಬೇಕು ಅಂತ ಮಾಡ್ತಿರ್ತೀರಲ್ವಾ ಅದರಲ್ಲಿ ನೀವು ಯಾವುದೇ ರೀತಿಯ ಸ್ಕಿನ್ದು ಲೋಷನ್ ಯಾವುದು ಹಾಕಿರಬಾರ್ದು ಫ್ರೆಂಡ್ಸ್ ಇವತ್ತು ನಾನು ಎರಡಗೈಗೆ ಮಾತ್ರ ನಾನು ರೆಮಿಡಿಯನ್ನು ಮಾಡಿ ತೋರಿಸ್ತಾ ಇದ್ರಿ ಇದರಿಂದಾಗಿ ನಿಮಗೆ ರಿಸಲ್ಟ್ ಗೊತ್ತಾಗಬೇಕಲ್ಲ ಎಷ್ಟು ಡಿಫ್ರೆನ್ಸ್ ಬಂದಿದೆ ಈ ರೆಮಿಡಿಯನ್ನು ಯೂಸ್ ಮಾಡೋದ್ರಿಂದ ಅಂತ ಸೊ ಇವಾಗ ಒಂದು ಸ್ಕ್ರಬ್ಬನ್ನು ತೆಗೆದುಕೊಂಡು ನಾನು ನನ್ನ ಎಡಗೈಗೆ ಮಾತ್ರ ಮಾಡ್ತಾ ಇರೋದ್ರಿಂದ ಎಡಗೈಗೆ ಇವಾಗ ಸರ್ಕ್ಯುಲರ್ ಮೋಷನಲ್ಲಿ ಈ ಸ್ಕ್ರಬ್ಬನ್ನು ಬಳಸಿ ಈ ರೀತಿಯಾಗಿ ನೀವು ಮಸಾಜ್ ಮಾಡ್ತಾ ಬರಬೇಕು ಫ್ರೆಂಡ್ಸ್ ನಾವು ಇದರಲ್ಲಿ ಉಪ್ಪನ್ನು ಉಪಯೋಗಿಸಿರೋದ್ರಿಂದ ಉಪ್ಪು ಕ್ರಿಸ್ಟಲ್ ಫಾರ್ಮಲ್ಲಿ ಇರೋದ್ರಿಂದ ಅದು ನಮ್ಮ ಸ್ಕಿನ್ನಲ್ಲಿರುವಂತಹ ಡೆಡ್ ಸ್ಕಿನ್ಗಳನ್ನು ರಿಮೂವ್ ಮಾಡುತ್ತೆ ಈ ರೀತಿ ಮೊಣಕೈ ಕೂಡ ಕಪ್ಪಾಗಿರುತ್ತಲ್ವ ಅಲ್ಲಿ ಕಪ್ ಕಪ್ಪುಗಿರುತ್ತಲ್ಲ ಅಲ್ಲೂ ಕೂಡ ಚೆನ್ನಾಗಿ ಸ್ಕ್ರಬ್ ಮಾಡಿ ಇದರಿಂದಾಗಿ ಎಲ್ಲ ರೀತಿಯ ಡೆಡ್ ಸ್ಕಿನ್ನನ್ನು ಆ ಉಪ್ಪು ನಿಮಗೆ ತೆಗೆದಾಗತ್ತೆ ಮತ್ತು ನಮಗೆ ಗೊತ್ತೇ ಇದೆ ಅಲ್ವಾ ನಿಂಬೆ ಹಣ್ಣು ನ್ಯಾಚುರಲ್ ಬ್ಲೀಚಿಂಗ್ ಏಜೆಂಟು ಅದು ಕೂಡ ನಮ್ಮ ಸ್ಕಿನ್ ಫೇರ್ ಆಗೋದಕ್ಕೆ ಸಹಾಯ ಮಾಡಿಕೊಡುತ್ತೆ ನಂತರ ಫ್ರೆಂಡ್ಸ್ ಈ ರೀತಿ ಒದ್ದೆ ಒಂದು ಮಾಡ್ಕೊಂಡಿರುವ ಟವಲಿಂದ ನಾನು ಒರೆಸ್ಕೊಳ್ತೀನಿ ನೀವು ಬೇಕಿದ್ರೆ ತಣ್ಣೀರಲ್ಲಿ ಅದನ್ನು ವಾಶ್ ಮಾಡ್ಕೊಬಹುದು ಫ್ರೆಂಡ್ಸ್ ನೋಡ್ತಿದ್ದೀರಲ್ಲ ನನ್ನ ಸ್ಕಿನ್ ಎಷ್ಟೊಂದು ಒಂದು ಡೆಡ್ ಎಲ್ಲ ಹೊರಟೋಗಿ ಎಷ್ಟು ಮೊದಲೇ ಒಂದೇ ಸ್ಟೆಪ್ಪಲ್ಲೇ ಒಳ್ಳೆ ರಿಸಲ್ಟ್ ಬಂದಿದೆ ಅಂತ ಎರಡನೇ ಸ್ಟೆಪ್ ಬಂದು ಸ್ಕಿನ್ ವೈಟ್ನಿಂಗ್ ಪ್ಯಾಕು ಇದನ್ನ ಮಾಡೋದಕ್ಕೆ ಒಂದು ಸ್ಪೂನಷ್ಟು ಕಡಲೆ ಹಿಟ್ಟು ಅಂದರೆ ಉರುಗಡಲೆ ಹಿಟ್ಟು ಬರುತ್ತಲ್ವಾ ಅದರದ್ದು ಕಡಲೆ ಹಿಟ್ಟಲ್ಲ ಇದು ಹಸಿ ಕಡಲೆ ಹಿಟ್ಟು ಬರುತ್ತಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ನಂತರ ಅರ್ಧ ಚಮಚದಷ್ಟು ಕಸ್ತೂರಿ ಅರಿಶಿನ ಕಸ್ತೂರಿ ಅರಿಶಿನ ಇಲ್ಲ ಏನು ಮಾಡೋದು ಅಂದರೆ ಪರವಾಗಿಲ್ಲ ನಿಮ್ಮನೆ ಅಡುಗೆ ಮಾಡೋದಕ್ಕೆ ಅರಿಶಿನ ಯೂಸ್ ಯೂಸ್ ಮಾಡ್ತೀರಲ್ವ ಅದನ್ನೇ ಉಪಯೋಗಿಸ್ಕೊಳ್ಳಿ ಅರ್ಧ ಸ್ಪೂನು ಅರಿಶಿನ ಸೇರಿಸ್ಕೊಳ್ಳಿ ನಂತರ ಇದಕ್ಕೆ ಒಂದು ಸ್ಪೂನಷ್ಟು ಗಟ್ಟಿ ಮೊಸರನ್ನು ಹಾಕೊಳ್ಳಿ ಮಜ್ಜಿಗೆ ಹಾಕ್ಕೊಳ್ಳೋದು ತೆಳ್ಳುಗಿರೋ ಮೊಸರನ್ನ ಹಾಕ್ಕೊಳೋಕ್ಕೆ ಹೋಗ್ಬೇಡಿ ಆದಷ್ಟು ಗಟ್ಟಿ ಮೊಸರಿದ್ರೆ ಗಟ್ಟಿ ಮೊಸರನ್ನ ಹಾಕೊಳ್ಳಿ ನಂತರ ಸೇಮ್ ಒಂದು ಸ್ಪೂನಷ್ಟು ನಿಂಬೆ ರಸವನ್ನು ಹಾಕೊಳ್ಳಿ ಇಷ್ಟನ್ನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ತೆಳ್ಳಗೆ ಅಥವಾ ತುಂಬ ಗಟ್ಟಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋದಿಕ್ಕೆ ಹೋಗಬೇಡಿ ನೀವು ನೋಡ್ತಿದ್ದೀರಲ್ವಾ ಇಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ಬಂದರೆ ಸಾಕು ಅದು ನಮ್ಮ ಸ್ಕಿನ್ನಿಗೆ ಚೆನ್ನಾಗಿ ಹಿಡಿಯತ್ತೆ ಸೊ ನೋಡ್ತಿದ್ದೀರಲ್ಲ ಫ್ರೆಂಡ್ಸ್ ಈ ರೀತಿಯಾಗಿ ಬಂದಿದೆ ಸೊ ಇವಾಗ ಇದನ್ನು ಹೇಗೆ ಉಪಯೋಗ್ಸೋದು ಅಂತ ನೋಡೋಣವಾ ಸೊ ತುಂಬ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗ ರೆಡಿ ಇದೆ ನಮ್ಮ ಪ್ಯಾಕು ಫ್ರೆಂಡ್ಸ್ ನೀವೇನು ಮಾಡಬೇಕು ಅಂದರೆ ನಾನು ಎಡಗೈಗೆಲ್ವಾ ರೆಮಿಡಿ ಮಾಡ್ತಿರೋದು ಇವಾಗ ಸ್ವಲ್ಪ ಆ ಒಂದು ಪ್ಯಾಕನ್ನು ತೆಗೆದುಕೊಂಡು ನನ್ನ ಎಡಗೈಗೆ ಸಂಪೂರ್ಣವಾಗಿ ಈ ರೀತಿಯಾಗಿ ಹಚ್ತೀನಿ ಫ್ರೆಂಡ್ಸ್ ನೀವು ಕೇಳಬಹುದು ನಾವು ಎಷ್ಟು ದಿನಕ್ಕೊಂದು ಸಲ ಇದು ಮಾಡ್ಕೊಬೇಕು ಅಂತ ನೀವು ವಾರಕ್ಕೆ ಬೇಕಿದರೆ ಎರಡರಿಂದ ಮೂರು ಸಲ ಮಾಡಿಕೊಳ್ಳಿ ಅಂದರೆ ಇವತ್ತು ಸೋಮವಾರ ಮಾಡಿದ್ರೆ ಮಂಗಳವಾರ ಬಿಟ್ಟು ಬುಧವಾರ ಮಾಡಿ ಮತ್ತು ಗುರುವಾರ ಬಿಟ್ಟು ಶುಕ್ರವಾರ ಮತ್ತು ಭಾನುವಾರ ಈ ರೀತಿ ಮೂರು ಸಲ ಮಾಡಿಕೊಂಡ್ರೆ ತುಂಬಾ ಒಳ್ಳೆ ರಿಸಲ್ಟ್ ಬರುತ್ತೆ ತುಂಬ ಜನ ಬಿಸಿಲಲ್ಲೆಲ್ಲ ಓಡಾಡಿ ತುಂಬ ಕಪ್ಪಗಾಗಿರುತ್ತೆ ಅವ್ರಿಗಂತೂ ಇದು ತುಂಬಾ ಅನುಕೂಲ ಆಗುತ್ತೆ ನೋಡಿ ಫ್ರೆಂಡ್ಸ್ ಈಗ ನಾನು ಸಂಪೂರ್ಣವಾಗಿ ಹಚ್ಚಿದ್ದೀನಿ ಇದನ್ನು ನಾನು ಮಿನಿಮಮ್ ಆದರೂ ಹತ್ತು ನಿಮಿಷ ಇದನ್ನು ಬಿಡ್ತೀನಿ ನಾನು ಸೊ ಫ್ರೆಂಡ್ಸ್ ಇವಾಗ ಹತ್ತು ನಿಮಿಷ ಆಯಿತು ಅದೇನು ಜಾಸ್ತಿ ಒಣಗೋದೇನು ಬೇಕಾಗಿಲ್ಲ ಸ್ವಲ್ಪ ಹತ್ತು ನಿಮಿಷ ಬಿಟ್ಟು ತಕ್ಷಣಕ್ಕೆ ನೀವು ಅದನ್ನು ತಣ್ಣೀರಲ್ಲಾದರೂ ವಾಶ್ ಮಾಡ್ಕೊಬಹುದು ಇಲ್ಲಾಂದರೆ ಒಂದು ಒದ್ದೆ ಮಾಡಿರುವಂಥ ಟವೆಲ್ಲನ್ನಾದರೂ ತೆಗೆದುಕೊಂಡು ಈ ರೀತಿಗೆ ಒರೆಸ್ಕೊಳ್ತೀನಿ ಸೊ ಇವಾಗ ನಾನು ವಾಶ್ ಮಾಡ್ಕೊಂಡು ಬಂದು ನಿಮಗೆ ಹೇಗೆ ಬಂದಿದೆ ರಿಸಲ್ಟ್ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ನೋಡ್ತಿದ್ದೀರಲ್ಲ ನಾನು ಇವಾಗ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಸೊ ನೋಡೋಣ ಹೇಗೆ ಬಂದಿದೆ ರಿಸಲ್ಟ್ ಅಂತ ಎರಡಕ್ಕೂ ಕಂಪೇರ್ ಮಾಡಿ ಇವಾಗ ತೋರಿಸ್ತೀನಿ ಫ್ರೆಂಡ್ಸ್ ಇದು ತುಂಬ ಅಂದರೆ ತುಂಬ ಒಳ್ಳೆ ರೆಮಿಡಿ ಇದನ್ನು ಮಿಸ್ ಮಾಡಿದೆ ನೀವು ಮನೆಯಲ್ಲಿ ಮಾಡಿಕೊಂಡು ನನಗೆ ರಿಸಲ್ಟ್ ಹೇಗೆ ಬಂದಂತ ಹೇಳೋದಕ್ಕೆ ಮರಿಬೇಡಿ ಫ್ರೆಂಡ್ಸ್ ನೀವೇ ನೋಡ್ತಿದ್ದೀರಲ್ಲ ನಮ್ಮ ಬಲಗೈಗೆ ನಾನು ರೆಮಿಡಿನ ಮಾಡೇ ಇಲ್ಲ ಎಡಗೈಗೆ ರೆಮಿಡಿಯನ್ನು ಮಾಡಿದ್ದೀನಿ ನಿಮಗೆ ಸ್ವಲ್ಪನಾದರೂ ಡಿಫ್ರೆನ್ಸ್ ಕಾಣಿಸ್ತದೆ ಅಂತ ಅಂದ್ಕೊಂಡಿದ್ದೀನಿ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಿದೆಯಾ ಸೊ ಹೇಗೆ ಅನ್ನಿಸ್ತು ಅಂತ ಫ್ರೆಂಡ್ಸ್ ನೀವು ಕೂಡ ಮನೆಯಲ್ಲಿ ಇದಕ್ಕೆ ವಾರದಲ್ಲಿ ಮೂರು ಸಲ ಮಾಡಿಕೊಂಡ್ರೆ ನಿಮಗೂ ಖಂಡಿತವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ಇದು ವರ್ಕ್ ಆಗುತ್ತೆ ಈ ವಿಡಿಯೋ ಇಷ್ಟ ಆಯ್ತಂದ್ರೆ ಗೊತ್ತೇ ಇದೆಯಲ್ಲ ಈ ವಿಡಿಯೋಗೆ ಲೈಕ್ ಮಾಡಿ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್